హాయ్ ఎవరివన్, వెల్కమ్ బ్యాక్ టు మై ఛానల్. విద్యార్థులకి నమ్మ ఛానల్కి స్వాగత. ఇందులో హొస్ అప్డేట్ కూడా పొందితే డిగ్రీ విద్యార్థులకి అదనం తెలుసుకుంటుంది. ఛానల్కి సబ్స్క్రైబ్ అలా సబ్స్క్రైబ్ అయ్యి కనబడి సాకష్టు డిగ్రీ ఓదబేకారా అంత విద్యార్థులకు ಹೊಸ ಸೂಚನೆ ಕೂಡ ನೀಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಇಲ್ಲಿ ಫೇಲ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೆ. ಅದೇ ಸೆಮಿಸ್ಟರ್ನಲ್ಲಿ ಅದೇ ಒಂದು ಡಿಸಿಷನ್ ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ಈಗ 5 ಮತ್ತು 6ನೇ ಸೆಮಿಸ್ಟರಲ್ಲಿ ಡಿಗ್ರಿ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳು ಹೊಸ ಅಪ್ಡೇಟ್ ಕೊಡೋಕ್ಕೆ ರೆಡಿ ಆಗ್ತಿದ್ದಾವೆ. ಅಂಥ ವಿದ್ಯಾರ್ಥಿಗಳಿಗೆ ಪೂರ್ವ ನಡೆಸಬೇಕು ಅಂತ ಇದ್ದಾರೆ. ಇದು ಯಾವ ವರ್ಷದಿಂದ ಎಲ್ಲೆಲ್ಲಿ ಯಾವ ಯೂನಿವರ್ಸಿಟಿ ರೆಡಿ ಆಗುತ್ತೆ ಅಂತ ನೋಡೋದಾದರೆ, ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ 5 ಮತ್ತು 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಒಂದ್ಸಲ ಪರೀಕ್ಷೆಯಲ್ಲಿ ಫೇಲ್ ಆದರೆ ನಮಗೆ ಮತ್ತೆ ಮರು ಪರೀಕ್ಷೆ ರೀ ಎಕ್ಸಾಮ್ ಅಂತ ಅಥವಾ ಪೂರ್ವ ಪರೀಕ್ಷೆ ಪೂರಕ ಪರೀಕ್ಷೆ ಅಂತಲೇ ಅದನ್ನು ಕೊಡ್ತಾರೆ. ಅದು ಕೇವಲ 1 ತಿಂಗಳಲ್ಲೇ ನೀಡಬೇಕು ಅಂತೇಳಿ ಹೊಸ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಕಾಯದೆ ಅಂತ ಬೇಕಾಗಿಲ್ಲ. ನೆಕ್ಸ್ಟ್ ಡೇ ಹೋಗಿ ಆರಾಮಾಗಿ ನೀವು ನೆಕ್ಸ್ಟ್ ಇದನ್ನು ಮಾಡ್ಕೋಬಹುದು. ರೀತಿ ಮಾದರಿಯಲ್ಲಿ ತಿಂದಿದ್ದಾರೆ, ಅದೇ ರೀತಿ ಈ ನಿಯಮ ಕೂಡ ಶುರು ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ನಮಗೆ ನೋಡೋದಾದ್ರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈ ಅಪ್ಡೇಟ್ ನಂಗೆ ಕೊಟ್ಟಿದ್ದಾರೆ. ಈ ನಿಯಮಗಳು ಇದೇ ವರ್ಷದಿಂದ ಅಂದರೆ 2023-24 ಸಾಲಿನಿಂದ ಇದು ಅನ್ವಯ ಆಗುತ್ತೆ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕೇವಲ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ, 5 ಮತ್ತು 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಆಗುತ್ತೆ. ಈ ಹಿಂದಿನ 4 ಸೆಮಿಸ್ಟರ್ ಅಂದರೆ 1, 2 ಮತ್ತು 3 ಮತ್ತು 4 ಬೆಂಗಳೂರು ಯೂನಿವರ್ಸಿಟಿ ಅವರು ತಂದಿದ್ದಾರೆ. ಇನ್ನು ಕೆಲವು ಯೂನಿವರ್ಸಿಟಿಗಳಲ್ಲಿ ಆದಷ್ಟು ಬೇಗ ಇದನ್ನ ತರೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಚರ್ಚೆ ಕೂಡ ಈಡಾಗಿದೆ. ಒಂದು ವೇಳೆ ಈ ಚಾಲನೆಯನ್ನು ಕೂಡ ಇನ್ನ ಅಪ್ಡೇಟ್ ಕೊಡಬಹುದು. ಬಹುಶಃ ಈ ವರ್ಷದಿಂದ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಶುರು ಆಗುತ್ತೆ. ಬಟ್ ಅದರ್ ಯೂನಿವರ್ಸಿಟಿಯಲ್ಲಿ ಕೂಡ ಆದಷ್ಟು ಬೇಗ ತರೋದಕ್ಕೆ ಡಿಸ್ಕಷನ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.